ಹಲೋ ಗಾಯ್ಸ್, ನಿಮ್ಗೆಲ್ಲರಿಗೂ ಸ್ವಾಗತ ಮಿಶ್ರ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವೀಡಿಯೋದಲ್ಲಿ ನಾನೇ ನಿಮ್ಗೆ ತಿಳಿಸ್ಕೊಡ್ತೀನಿ, ಒಂದು ಸೆಟ್ಟಿಂಗನ್ನು ಮಾಡಿಕೊಂಡು ನೀವು ಈ ಒಂದು ಅದ್ಭುತವಾದ ಟ್ರಿಕ್ಕನ್ನು ಫಾಲೋ ಮಾಡ್ಕೋಬೋದು. ಅದು ಯಾವುದನ್ನು ತಿಳಿಸ್ಕೊಡ್ತೀನಿ. ಮೊದಲದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಾಟ್ಸಪ್ಗೆ ಬಂದಿದ್ದೇನೆ ನಾನು. ಸದ್ಯಕ್ಕೆ ನಾನು ಇಲ್ಲಿ ಜಿಮೇಲ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಜಿಮೇಲ್ ಅಂತ ಟೈಪ್ ಮಾಡಿದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಡೈರೆಕ್ಟಾಗಿ ನನ್ನ ಒಂದು ಯಾವುದೇ ಒಂದು ಜಿಮೇಲ್ ಟೈಪ್ ಮಾಡಿದೆ ನಂದು ಓನ್ಲಿ ಈ ಒಂದು ಟೆಕ್ಸ್ಟ್ ಟೈಪ್ ಮಾಡಿ ಒಂದು ಜಿಮೇಲ್ ಅನ್ನೋಂಥದ್ದು ಬರ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಡೈರೆಕ್ಟಾಗಿ ಕ್ಲಿಕ್ ಮಾಡಿದಂತೆ ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು ಜಿಮೇಲ್ ಇಲ್ಲಿ ಡೈರೆಕ್ಟಾಗಿ ಟೈಪ್ ಆಗ್ತಾ ಇದೆ, ಆಟೋಮೆಟಿಕ್ಕಾಗಿ ಟೈಪ್ ಆಗ್ತಾ ಇದೆ. ಇದು ನೀವು ಸೆಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಒಂದು ನೀವೊಂದು ಸೆಟ್ ಮಾಡಿ ಒಂದು ಕ್ಯಾಪ್ಷನನ್ನು ಸೆಟ್ ಮಾಡಿ ಈ ಒಂದು ರೀತಿಯ ಒಂದು ಇಂಡೈರೆಕ್ಟಾದ ಒಂದು ಮೆಸೇಜನ್ನು ನೀವು ಕಳಿಸ್ಬೋದು. ಈ ಒಂದು ಸೆಟ್ಟಿಂಗನ್ನು ಹೇಗೆ ಮಾಡ್ಕೋಬೇಕು, ಇದೊಂದು ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನೈಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನೀವು ಈ ಒಂದು ಟ್ರಿಕ್ಕನ್ನು ಮಾಡೋಕ್ಕಿಂತ ಮುಂಚೆ ಒಂದು ಆ್ಯಪ್ ಬೇಕಾಗುತ್ತೆ, ಅದರ ಹೆಸರು ಟೆಕ್ಸ್ಟ್ ಪಾಯಿಂಟ್ ಅಂತ. ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಕೂಡ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮೊದಲದಾಗಿ ಈ ಒಂದು ಆ್ಯಪನ್ನು ಓಪನ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ, ಎನೇಬಲ್ ಅಂತ ಕ್ಲಿಕ್ ಕೊಡಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಟೆಕ್ಸ್ಟ್ ಬಾರ್ನ ಮೇಲೆ ಕ್ಲಿಕ್ ಕೊಡಿ, ಇದರ ಒಂದು ಆಕ್ಸೆಸಿಬಿಲಿಟಿಯನ್ನು ಆನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಓಕೆ ಕೊಡಿ ಇಲ್ಲಿ. ಓಕೆ, ಎನೇಬಲ್ ಅಂತ ಕೊಡಿ. ಇಷ್ಟು ಕೊಟ್ಟಿದ್ರೆ ಈ ಒಂದು ಆ್ಯಪ್ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಮೊದಲದಾಗಿ ನೀವು ಈ ಒಂದು ಆಫ್ ಇದ್ದನ್ನು ಆನ್ ಮಾಡಬೇಕಾಗತ್ತೆ. ಮೊದಲದಾಗಿ ನಂತರ ಈ ಒಂದು ಪ್ಲಸ್ ಬಟನ್ ಮೇಲೆ ಕ್ರಿಯೇಟ್ ಕೊಡಬೇಕಾಗತ್ತೆ. ಕ್ರಿಯೇಟ್ ಕೊಟ್ಟ ನಂತರ ನಿಮಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರೇಸ್ ಮತ್ತು ಪ್ರೇಸ್ ಲಿಸ್ಟ್ ಅಂತ ಇದೆ. ಮೊದಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. ಓಕೆ, ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಯಾವ ರೀತಿ ಟೈಪ್ ಮಾಡಬೇಕಂದ್ರೆ, ಈ ಒಂದು ನಾನು ಈಗ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ನೇಮ್ ಅದೇ ರೀತಿಗೆ ಜಿಮೇಲ್ ಈ ರೀತಿಯ ಒಂದು ಟೆಕ್ಸ್ಟನ್ನು ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ನಾನು ಸದ್ಯಕ್ಕೆ ಈಗ ನೇಮ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಟೈಪ್ ಮಾಡ್ತೀನಿ ನನ್ನ ಒಂದು ಚಾನೆಲ್ನ ಒಂದು ನೇಮನ್ನು ಟೈಪ್ ಮಾಡ್ತೀನಿ. ಓಕೆ, ಇದನ್ನು ಸೇವ್ ಮಾಡೋದಾದರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಮೇಲೆ ಕ್ಲಿಕ್ ಕೊಡಿ, ಸೇವ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಬಂದಿದೆ. ಅದೇ ರೀತಿಯಾಗಿ ನಾನು ಜಿಮೇಲ್ ಕೂಡ ಸೇವ್ ಮಾಡ್ತೀನಿ. ಇದಕ್ಕೂ ಕೂಡ ಅಷ್ಟೇ, ನೀವು ಮೊದಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಇದೇ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಟೆಸ್ಟನ್ನು ಟೈಪ್ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಇಲ್ಲಿ ಬೇಕಾದ ನಿಮ್ಮ ಒಂದು ಜಿಮೇಲನ್ನು ಹಾಕ್ಬೋದು, ಅದೇ ರೀತಿಯಾಗಿ ಬೇರೆ ಟೆಕ್ಸ್ಟ್ ಕೂಡ ಹಾಕ್ಬೋದು. ಇದೇ ರೀತಿಯಾಗಿ ನೀವು ಅಡ್ರೆಸ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ನಿಮಗೆ ಬೇಕಾದ ಒಂದು ಪದೇ ಪದೇ ಟೈಪ್ ಮಾಡೋ ಒಂದು ಟೆಕ್ಸ್ಟನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಂಡ್ರೆ ನಿಮಗೆ ಬೇಗನೆ ಒಂದು ಪ್ರೊಸೆಸ್ ಮುಗೀತದೆ. ಅದಕ್ಕೋಸ್ಕರ ಈ ರೀತಿಯ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿ ನಾನು ಹೇಳಿಕೊಟ್ಟ ಥರ ಮಾಡಿದರೆ ನಿಮಗೆ ಈಸಿಯಾಗಿ ನೀವು ಮೆಸೇಜನ್ನು ಸೆಂಡ್ ಮಾಡ್ಕೋಬೋದು. ಇದು ತುಂಬಾ ಒಂದು ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಸೆಂಡ್ ಮಾಡುವಾಗ, ಆ ರೀತಿಯ ಒಂದು ಪ್ರೊಸೆಸನ್ನು ಸೆಂಡ್ ಮಾಡುವಾಗ ನಿಮಗೆ ಈ ಒಂದು ಆ್ಯಪ್ ತುಂಬಾ ಒಂದು ಹೆಲ್ಪ್ಫುಲ್ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ಈ ಒಂದು ಆ್ಯಪ್ ಈ ಒಂದು ಆ್ಯಪ್ ಅನ್ನುವಂಥದ್ದು ಇದು ಫೇಸ್ಬುಕ್ ಆಗಿರಲಿ, ಬೇರೆ ಬೇರೆ ರೀತಿಯ ಒಂದು ಇನ್ಸ್ಟಾಗ್ರಾಮ್ ಆಗಿರಲಿ, ಯಾವುದೇ ಇದಕ್ಕೂ ಕೂಡ ಸಪೋರ್ಟ್ ಆಗುತ್ತೆ, ಸೋಷಿಯಲ್ ಮೀಡಿಯಾಗೂ ಕೂಡ ಸಪೋರ್ಟ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಟೈಪ್ ಮಾಡ್ತೀನಿ. ಓಕೆ, ಜಿಮೇಲ್ ಅಂತ ಟೈಪ್ ಮಾಡಿ ನೀವಿಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ಮೆಸೇಜ್ ಬಂದಿದೆ, ಡೈರೆಕ್ಟಾಗಿ ಆರಾಮಾಗಿ ಕಳಿಸ್ಬೋದು ಫ್ರೆಂಡ್ಸ್. ಈ ರೀತಿಯಾದ ಒಂದು ನೀವನ್ನು ಇದು ಈ ಒಂದು ಟ್ರಿಕ್ ಯಾರಿಗೂ ಸದ್ಯಕ್ಕೆ ಗೊತ್ತಿಲ್ಲ, ಆಲ್ಮೋಸ್ಟ್ ಕಡಿಮೆ ಜನರಿಗೆ ಗೊತ್ತಿದೆ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಅದೇ ರೀತಿಯಾಗಿ ನಿಮ್ಮ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತದೆ ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.